ನಮ್ಮ ನೆರೆಯ ದೇಶ ಶ್ರೀಲಂಕಾದ ಪರಿಸ್ಥಿತಿ ಭೀಕರವಾಗಿದೆ ದಿನೇ ದಿನೇ ಅಲ್ಲಿನ ಬದುಕು ದುಸ್ತರ ಆಗಿದೆ ಅಲ್ಲಿನ ಜನ ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದರೆ ಸರ್ಕಾರನೇ ಅಧಿಕೃತವಾಗಿ ದಿನದಲ್ಲಿ ಹತ್ತು ಗಂಟೆ ವಿದ್ಯುತ್ ಇಲ್ಲ ಅಂತ ಘೋಷಣೆ ಮಾಡಿದೆ ಕತ್ತಲಲ್ಲಿ ಕೊಳಿತಾ ಇದೆ ಶ್ರೀಲಂಕಾದ ಜೀವನ ಇಡೀ ರಾಷ್ಟ್ರ ಸೊ ಶ್ರೀಲಂಕಾ ಪರಿಸ್ಥಿತಿ ಯಾಕೆ ಹೀಗಾಯಿತು ಮುಂದೇನು ಯಾವ ರಾಷ್ಟ್ರಗಳು ಇದಕ್ಕೆ ಸಹಕಾರ ಮಾಡ್ತಾ ಇದ್ದಾವೆ ಈ ವಿಚಾರವಾಗಿ ಒಂದು ವರದಿ ಇಲ್ಲಿದೆ ನೋಡಿ ಶ್ರೀಲಂಕಾ ಅವಲಂಬಿತವಾಗಿದ್ದು ಪ್ರವಾಸೋದ್ಯಮದ ಮೇಲೆ ಕ್ಯಾಸಿನೋಗಳು ಪ್ರವಾಸಿ ತಾಣಗಳು ಇಲ್ಲಿನ ಆದಾಯದ ಮೂಲ ಕೊರೋನಾ ನಂತರ ಜಗತ್ತಿಗೆ ತಲೆದೋರಿದ ಆರ್ಥಿಕ ಹೊಡೆತ ಶ್ರೀಲಂಕಾವನ್ನ ಇನ್ನಿಲ್ಲದಂತೆ ಕಾಡಿದೆ ದೇಶದಲ್ಲಿ ಆರ್ಥಿಕತೆ ಸಂಪೂರ್ಣ ಕುಸಿದು ಹೋಗಿದ್ದು ವಿದೇಶಿ ವಿನಿಮಯದ ಸಂಗ್ರಹ ಕರಗಿ ಹೋಗಿದೆ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಸದ್ಯ ಶ್ರೀಲಂಕಾ ಸರ್ಕಾರ ವಿದ್ಯುತ್ ಉತ್ಪಾದನೆಗೆ ಕಚ್ಚಾ ವಸ್ತುಗಳ ಕೊರತೆ ಉಂಟಾಗಿದ್ದು ಪ್ರತಿನಿತ್ಯ ಹತ್ತು ಗಂಟೆಗಳ ಕಾಲ ವಿದ್ಯುತ್ ಕಡಿತವನ್ನು ಘೋಷಿಸಿದೆ ಇನ್ನು ಶ್ರೀಲಂಕಾ ದೇಶ ಸಂಪೂರ್ಣ ವಸ್ತುಗಳ ಆಮದನ್ನೇ ಅವಲಂಬಿಸಿದ್ದು ರಫ್ತು ಇಲ್ಲವೇ ಇಲ್ಲ ಎಂಬಂತ ಸ್ಥಿತಿ ಇದೆ ವಿದೇಶಿ ವಿನಿಮಯ ನಿಂತು ಹೋಗಿರೋದ್ರಿಂದ ಆಮದು ಮಾಡಿಕೊಳ್ಳಲಾಗದೆ ಸರ್ಕಾರ ಒದ್ದಾಡುತ್ತಿದ್ದು ಜನರ ಬದುಕು ಅವಶ್ಯಕ ವಸ್ತುಗಳಿಲ್ಲದೆ ಪರದಾಡುವಂತಾಗಿದೆ ಇನ್ನು ಸಾಲದ ರೂಪದಲ್ಲಿ ಭಾರತ ಕೂಡ ಇಂಧನ ಪೂರೈಸುತ್ತಿದ್ದು ಅದು ಶ್ರೀಲಂಕಾದ ಕರಾವಳಿ ತಲುಪಿದೆ ಇನ್ನು ಶ್ರೀಲಂಕಾಗೆ ನಿರಂತರವಾಗಿ ಸರಬರಾಜಾಗುವ ಅಗತ್ಯ ವಸ್ತುಗಳು ಹಡಗುಗಳ ಮೂಲಕ ಕಡಲ ತೀರವನ್ನು ತಲುಪಿದ್ದು ಯಾವುದನ್ನೂ ಶ್ರೀಲಂಕಾ ವಿದೇಶಿ ವಿನಿಮಯ ಸಾಧ್ಯವಾಗದೆ ಸ್ವೀಕರಿಸುವ ಸ್ಥಿತಿಯಲ್ಲಿಲ್ಲ ಇದೇ ಸಂದರ್ಭವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಕೆಲ ವ್ಯಾಪಾರಿಗಳು ದೇಶದ ಒಳಗಿರುವ ಅಗತ್ಯ ವಸ್ತುಗಳನ್ನು ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದು ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಸದ್ಯ ಈ ಸಮಸ್ಯೆಗೆ ಕಠಿಣ ಕ್ರಮ ಕೈಗೊಂಡಿರುವ ಶ್ರೀಲಂಕಾ ಸರ್ಕಾರ ಸೈನ್ಯದ ಕೈಗೆ ದಾಸ್ತಾನುಗಳನ್ನು ನಿರ್ವಹಿಸಲು ಸೂಚಿಸಿದ್ದು ಸಾರ್ವಜನಿಕರಿಗೆ ಅಗತ್ಯ ವಸ್ತು ಖರೀದಿಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿದೆ ಆದರೂ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದ್ದು ಜನಸಾಮಾನ್ಯರು ವಸ್ತುಗಳನ್ನು ಕೊಂಡುಕೊಳ್ಳಲಾಗದ ಪರಿಸ್ಥಿತಿ ತಲುಪಿದೆ ಒಟ್ಟಾರೆ ಶ್ರೀಲಂಕಾದ ಪರಿಸ್ಥಿತಿ ದಯನೀಯವಾಗಿದೆ ಅಂತ ಹೇಳಬಹುದು ಏಕೆಂದರೆ ಪ್ರತಿನಿತ್ಯ ಏಳ್ನೂರು ಮೆಗಾವ್ಯಾಟ್ ವಿದ್ಯುತ್ನ ಕೊರತೆಯನ್ನು ಶ್ರೀಲಂಕಾ ಅನುಭವಿಸುತ್ತಿದ್ದು ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ ಒಂದು ಸಣ್ಣ ದೇಶ ಆದರೆ ಅದು ಸಂಪೂರ್ಣವಾಗಿ ಆರ್ಥಿಕವಾಗಿ ಕುಸಿದಿರೋದ್ರಿಂದ ವಿದೇಶಿ ವಿನಿಮಯ ಇಲ್ಲದೇ ಇರೋದ್ರಿಂದ ಅಂದರೆ ವಿದೇಶದ ಜೊತೆಗೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ವಿದೇಶಿ ಕರೆನ್ಸಿನ ಇಲ್ಲದೇ ಇರೋದ್ರಿಂದ ಸೊ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಆದರೆ ಭಾರತ ತನ್ನ ಮಟ್ಟಿಗೆ ತೈಲವನ್ನು ರಫ್ತು ಮಾಡಿದೆ ಸಾಲವಾಗಿ ಕೊಟ್ಟಿದೆ ಅದು ಕರಾವಳಿಯಲ್ಲಿ ಹೋಗಿ ನಿಂತಿದೆ ಅದನ್ನು ಸ್ವೀಕರಿಸ್ತಾ ಇದ್ದಾರೆ ಆದರೆ ಒಳಗೆ ದೇಶದ ಒಳಗಿನ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜೊತೆಗೆ ಏನು ಈ ಒಳಗಿರುವಂಥ ಕೆಲವು ಗ್ರಾಹಕರು ಅದನ್ನೇ ಲಾಭವಾಗಿ ಮಾಡಿಕೊಂಡು ಏನು ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಬೆಲೆಗಳನ್ನು ಜಾಸ್ತಿ ಮಾಡೋದು ಇದು ತೀರಾ ಜನರ ಬದುಕನ್ನು ಹೈರಾಣಾಗಿಸಿದೆ ಅಂತ ಹೇಳ್ಬೋದು ನಮ್ಮ ದೇಶ ನೆರೆಯಲ್ಲಿದೆ ನಮ್ಮ ದೇಶ ಶ್ರೀಲಂಕಾಗೆ ಸಹಾಯ ಮಾಡಬೇಕಾ ಹೆಚ್ಚಿನ ಸಹಾಯ ಸೊ ಯಾವ ತರಹದಲ್ಲಿ ನಮ್ಮ ದೇಶ ಅವರಿಗೆ ಸಹಾಯ ಹಸ್ತವನ್ನು ಚಾಚ್ಬೋದು ಅನ್ನೋ ಬಗ್ಗೆ ನೀವು ಕಮೆಂಟ್ ಮಾಡಿ ಹೇಳಿ ಇದರ ಕುರಿತಾಗಿ ಮತ್ತಷ್ಟು ಹೆಚ್ಚಿನ ಸುದ್ದಿಗಳನ್ನು ನಾವು ನಿಮಗೆ ತಲುಪಿಸ್ತಾನೆ ಇರ್ತೀವಿ ಓಂ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ